ಸರಿಯಾದ ಹೊತ್ತಲ್ಲಿ ತುರ್ತು ಆರೈಕೆ ಕೊಡುವುದರಿಂದ 10ರಲ್ಲಿ 6 ಮೃತ್ಯುಗಳನ್ನು ನಾವು ತಡೆಗಟ್ಟಬಹುದು. ಗಂಟಲು ನೋವು ಮಗುವಿಗೆ ತುಂಬಾ ಅಹಿತಕರವಾಗಿರುತ್ತದೆ. ನಿರ್ಜಲೀಕರಣವನ್ನು ತಡೆಗಟ್ಟಲು ಮತ್ತು ಗಂಟಲು ತೇವವಾಗಿರಲು ಮಗು ಸಾಕಷ್ಟು ದ್ರವಗಳನ್ನು ಕುಡಿಯುವಂತೆ ಖಚಿತಪಡಿಸಿಕೊಳ್ಳಿ. ಬೆಚ್ಚಗಿನ ನೀರು, ಜೇನುತುಪ್ಪದೊಂದಿಗೆ ಬೆಚ್ಚಗಿನ ನೀರು, ತಂಪಾದ ದ್ರವಗಳು ಮತ್ತು ಐಸ್ ಕ್ಯೂಬ್ಸ್ ಇವೆಲ್ಲವೂ ನೋಯುತ್ತಿರುವ ಗಂಟಲಿಗೆ ಸರಿಹೊಂದುತ್ತವೆ. ಆದರೆ ಶಿಶುಗಳಿಗೆ ಜೇನುತುಪ್ಪವನ್ನು ಕೊಡಬೇಡಿ. 6 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಮಕ್ಕಳು ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸಬಹುದು. ನೀವು 120 ml ನೀರಿಗೆ 1/4 ಟೀ ಚಮಚ ಉಪ್ಪನ್ನು ಸೇರಿಸಬಹುದು. ಹ್ಯುಮಿಡಿಫೈಯರ್ ಗಾಳಿಯನ್ನು ತೇವಗೊಳಿಸಲು ಸಹಾಯ ಮಾಡಬಹುದು. ಆದರೆ ನೀವು ಹ್ಯುಮಿಡಿಫೈಯರ್ ಅನ್ನು ಸ್ವಚ್ಛವಾಗಿ ಮತ್ತು ಒಣಗಿರುವಂತೆ ಖಚಿತಪಡಿಸಿಕೊಳ್ಳಿ. ನೀವು ಮಗುವನ್ನು ಹಬೆ ತುಂಬಿದ ಬಚ್ಚಲು ಮನೆಯಲ್ಲಿ ಕೂರಿಸಬಹುದು, ಆದರೆ ನೇರ ಹಬೆ ನೀಡಬೇಡಿ. 6 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಮಕ್ಕಳಿಗೆ ನೀವು ಲಾಜೆಂಜಸ್ ಕೊಡಬಹುದು. ಆದರೆ ಮಗು ಲಾಜೆಂಜಸ್ ಚೀಪುವಾಗ ಒಂದೇ ಸ್ಥಳದಲ್ಲಿ ಇರುವಂತೆ ಖಚಿತಪಡಿಸಿಕೊಳ್ಳಿ. ಇಲ್ಲದಿದ್ದರೆ ಅವರು ಅದನ್ನು ನುಂಗಿ ಅಪಾಯ ಮಾಡಿಕೊಳ್ಳಬಹುದು. ಸಿಗರೇಟಿನ ಹೊಗೆ, ಅಗರಬತ್ತಿ ಹೊಗೆ ಮುಂತಾದ ಉದ್ರೇಕಕಾರಿಗಳನ್ನು ತಪ್ಪಿಸಿ.